ಮೇಲೆ ಕನ್ನಡ ಕನ್ನಡ ಅನ್ನುವಂತಹ ಡ್ರೋನ್ ಪ್ರತಾಪ್ ಮಾಡಿದಾದ್ರೂ ಏನು? ಹೆಸರು ಹಣ ಎಲ್ಲವನ್ನ ಮಾಡೋದಕ್ಕೆ ಕನ್ನಡದ ನೆಲ ಬೇಕು, ಆದ್ರೆ ತನ್ನ ಸಂಸ್ಥೆಯನ್ನ ನೋಂದಣಿ ಮಾಡೋದಕ್ಕೆ ಮಾತ್ರ ಕರ್ನಾಟಕ ಬೇಡುವ ಹಾಗಿದ್ರೆ ಇದು ಡ್ರೋನ್ ಪ್ರತಾಪ್ನ ಡೋಂಗಿ ಕನ್ನಡ ಅಭಿಮಾನ. ಬಿಗ್ ಬಾಸ್ ಡ್ರೋನ್ ಪ್ರತಾಪ್ ಅಸಲಿ ಮುಖ ಬಯಲಾಗಿದೆ. ಡ್ರೋನ್ ಪ್ರತಾಪ್ ಡ್ರೋನಾರ್ಕ್ ಸಂಸ್ಥೆ ರಾಜ್ಯದಲ್ಲಿ ನೋಂದಣಿನೇ ಆಗಿಲ್ಲ, ಸಂಸ್ಥೆ ನಡೀತಾ ಇರೋದು ಇಲ್ಲಿ, ಆದ್ರೆ ನೋಂದಣಿ ಆಗಿರೋದು ಮಾತ್ರ ಮಹಾರಾಷ್ಟ್ರದಲ್ಲಿ. ಪ್ರತಾಪ್ ಮಾಲೀಕತ್ವದ ಡ್ರೋನಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಬೈಜಿ ನಗರ್ ಚಕ್ಕರ್ ಬದ್ರಿ ರಸ್ತೆ ದುಲೈ ವಿಳಾಸದಲ್ಲಿದೆ ಈ ಒಂದು ಸಂಸ್ಥೆ. ನೆಟ್ಕಲ್ ಮರಿಮಾದಯ್ಯ ಪ್ರತಾಪ್ ಹೆಸರಲ್ಲಿ ನೋಂದಣಿಯಾಗಿದೆ. ಸಿರಾನ್ ಮಹಾದೇವಯ್ಯ, ಸರ್ವ ಮಂಗಲ ಮಹಾದೇವ್, ಕೈಲಾಸ್ ಬಾಬುಲಾಲ್ ಗರ್ಗ್ ನಿರ್ದೇಶಕರಾಗಿರುವಂತಹ ಈ ಒಂದು ಸಂಸ್ಥೆ ಕರ್ನಾಟಕದಲ್ಲಿ ನೋಂದಣಿಯಾಗಿಲ್ಲ, ಬದಲಾಗಿ ಮಹಾರಾಷ್ಟ್ರದಲ್ಲಿ ನೋಂದಣಿಯಾಗಿದೆ. 2022 ಸೆಪ್ಟೆಂಬರ್ 19 ಈ ಒಂದು ಸಂಸ್ಥೆಯನ್ನ ನೋಂದಣಿ ಮಾಡಲಾಗಿರುವಂತದ್ದು. ಡ್ರೋನ್ ಪ್ರತಾಪ್ ಕೇವಲ ಒಂದು ಸಂಸ್ಥೆ ಜೊತೆ ಮಾತ್ರ ಅಲ್ಲ, ಏರೋವೆಲ್ ಸ್ಪೇಸ್ ಅಂಡ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕ ಕೂಡ. 2020 ಜೂನ್ 19 ನೋಂದಣಿಯಾಗಿದೆ ಏರೋವೆಲ್ ಸಂಸ್ಥೆ. ಬೆಂಗಳೂರಿನ ಟಿ ದಾಸರಹಳ್ಳಿಯ ವಿದ್ಯಾನಗರದಲ್ಲಿದೆ ಇದರ ಕಂಪನಿ. ಸಯಾಲಿ ಸಾಗರ್ ಗರ್ಗ್ ಹೆಸರಿನ ನಿರ್ದೇಶಕರಿರುವಂತಹ ಸಂಸ್ಥೆ. ಈತ ತನ್ನ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾನೆ ಡ್ರೋನಾರ್ಕ್ ಹೆಸರಿನಲ್ಲಿ, ಆದ್ರೆ ಆ ಕಂಪನಿ ರಿಜಿಸ್ಟರ್ ಆಗಿರೋದು ಮಾತ್ರ ಕರ್ನಾಟಕದಲ್ಲಿ ಅಲ್ಲ, ಬದಲಾಗಿ ಮಹಾರಾಷ್ಟ್ರದಲ್ಲಿ. ಮಾತಿತ್ತಿದ್ರೆ ಕನ್ನಡ ಕನ್ನಡ ನೆಲದಲ್ಲೇ ನಾನು ಎಲ್ಲವನ್ನ ಮಾಡ್ತೀನಿ, ನನ್ನ ಸಾಧನೆ ಎಲ್ಲವೂ ಇಲ್ಲೇ ಇದೆ ಅಂತ ಹೇಳುವಂತಹ ಡ್ರೋನ್ ಪ್ರತಾಪ್ ಹಾಗಿದ್ರೆ ಇಲ್ಲಿ ನಕಲಿ ಕನ್ನಡ ಅಭಿಮಾನವನ್ನ ತೋರಿಸ್ತಾ ಇದ್ದಾರ, ಜನರಿಗೆ ಮಂಕು ಬೂದಿಯನ್ನ ಎರಚ್ತಾ ಇದ್ದಾರ. ಹಾಗಿದ್ರೆ ಯಾಕೆ ತನ್ನ ಕಂಪನಿ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿಲ್ಲ? ಈ ಕಂಪನಿ ರಿಜಿಸ್ಟ್ರೇಷನ್ ಆಗಿರುವಂತದ್ದು ಮಹಾರಾಷ್ಟ್ರದಲ್ಲಿ, ಜೊತೆಗೆ ಬೇರೊಂದು ಕಂಪನಿಯಲ್ಲೂ ಕೂಡ ಈತನ ಹೆಸರಿರುವಂತದ್ದು. ಕೇವಲ ಡ್ರೋನಾರ್ಕ್ ಸಂಸ್ಥೆ ಮಾತ್ರ ಅಲ್ಲ, ಬೇರೆ ಕಂಪನಿಯಲ್ಲೂ ಕೂಡ ಈತನ ಭಾಗಿಯಾಗಿರುವಂತದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಹಾಗಿದ್ರೆ ಈತನ ಕನ್ನಡ ಅಭಿಮಾನ ಎಂತದ್ದು? ಸಂಸ್ಥೆಯನ್ನ ನೋಂದಣಿ ಮಾಡೋದಕ್ಕೆ ಕರ್ನಾಟಕ ಬೇಡ, ಆದ್ರೆ ಈತ ಹೆಸರನ್ನ ಮಾಡೋದಕ್ಕೆ, ದುಡ್ಡನ್ನ ಮಾಡೋದಕ್ಕೆ, ಈತ ತನ್ನ ಸಂಸ್ಥೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಕರ್ನಾಟಕ ಬೇಕ. ಹಾಗಿದ್ರೆ ಡೋಂಗಿ ಕನ್ನಡ ಅಭಿಮಾನವನ್ನ ಮೆರೆತಾ ಇದ್ದಾನ ಡ್ರೋನ್ ಪ್ರತಾಪ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಶುರುವಾಗಿರುವಂತದ್ದು.